ಅಂದರೆ ಸಿನಿಮಾಗೆ ಓ ಟಿ ಟಿ ಬಂತು, ಸಿನಿಮಾಗೆ ಬರಲ್ಲ, ಥಿಯೇಟ್ರಿಗೆ ಬರಲ್ಲ ಅನ್ನೋದೆಲ್ಲ ಅದೆಲ್ಲ ಸುಳ್ಳು. ನಿಜವಾಗ್ಲೂ ಯಾಕೆಂತಂದರೆ ಸಿನಿಮಾ ಅನ್ನೋದು ಬೇರೆ ಎಕ್ಸ್ಪೀರಿಯೆನ್ಸ್. ಅದು ಟಿ ವಿಲಿ ನೋಡಿದಾಗ ನಮಗೆ ಆಗೋ ಎಕ್ಸ್ಪೀರಿಯೆನ್ಸೇ ಬೇರೆ, ಥಿಯೇಟ್ರಲ್ಲಿ ನೋಡಿದಾಗಲೇ ಬೇರೆ. ಎಲ್ಲಿವರೆಗೂ ಒಳ್ಳೆ ಸಿನಿಮಾಗಳು ಒಳ್ಳೆ ಚಿತ್ರಗಳು ಬರುತ್ತೋ ಖಂಡಿತವಾಗ್ಲೂ ಜನ ಸಿನಿಮಾ ಥಿಯೇಟ್ರಿಗೆ ಬರೋದನ್ನ ನಿಲ್ಲಿಸಲ್ಲ. ನಮ್ಮ ಜಗ ನಾವು ಎಲ್ಲಿವರೆಗೂ ಭೂಮಿ ಇರುತ್ತೋ ಅಲ್ಲಿವರೆಗೂ ಸಿನಿಮಾ ಥಿಯೇಟರ್ಸು ಸಿನಿಮಾ ಎಲ್ಲ ಇರುತ್ತೆ. ಒಂದು ಸಾರ್ಥಕ ಅನ್ಸುತ್ತೆ, ಅಂದ್ರೆ ಪೂರ್ತಿ ಸಾರ್ಥಕ ಆಗಿಲ್ಲ, ಯಾಕೆಂದ್ರೆ ಇನ್ನೂ ಸಿನಿಮಾ ರಿಲೀಸ್ ಆಗಿಲ್ಲ. ಈ 2 ನಿಮಿಷದನ್ನ ನೋಡಿ ಅವ್ರು ಕೊಟ್ಟಂತ ರಿವ್ಯೂಸ್ ಇದೆಯಲ್ಲ, ಅವ್ರು ಹೇಳದಂತ ಮಾತುಗಳು ನಿಜವಾಗ್ಲೂ ಓಕೆ. ನಾವೊಂದು 2.5 ವರ್ಷ ಈ ಸಿನಿಮಾ ಮಾಡಿರೋದಕ್ಕೂ ನಿಜವಾಗ್ಲೂ ಅವ್ರು ಆಡ್ತಿರುವಂಥ ಮಾತುಗಳು ತುಂಬಾ ಖುಷಿ ಕೊಡುತ್ತೆ. ಈ ಮಾತುಗಳು 11 ಅಕ್ಟೋಬರ್ ಅವ್ರು ಸಿನಿಮಾ ನೋಡಿ ಹೇಳ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ಜಾಗತಿಕ ಮಟ್ಟದಲ್ಲಿ ಅಂದ್ರೆ ಒಂದೇ ಉದ್ದೇಶ, ನಾವು ಹೊರಗಡೆ ಎಲ್ಲ ಇದನ್ನ ತಗೊಂಡು ಹೋಗ್ಬೇಕು ಅಂತ ಅನ್ಕೊಂಡಿದ್ದು. ಅಂದ್ರೆ ಇವಾಗ ನಾವೆಲ್ಲೋ ಬೆಂಗಳೂರಲ್ಲಿ ಇದೀವಿ, ಇಲ್ಲೂ ಬೇರೆ ಬೇರೆ ಭಾಷೆಗಳಿಂದ ಸಿನಿಮಾಗಳು ಬೇರೆ ದೇಶಗಳಿಂದ ಎಲ್ಲ ಬರುತ್ತೆ. ನಮ್ದು ಅಂತದೊಂದು ಸಿನಿಮಾ ರೆಡಿ ಆಗಿದೆ, ಯಾಕೆಂತಂದ್ರೆ ಪ್ರಾಡಕ್ಟ್ ಚೆನ್ನಾಗಿದ್ದಾಗಲೇ ನಾವು ಹೋಗಿ ಮಾರ್ಕೆಟಿಂಗ್ ಮಾಡೋಕ್ಕಾಗಲ್ಲ. ಹಾಗಾಗಿ ನಮ್ಮ ಸಿನಿಮಾನ ಎಲ್ಲರೂ ಕೂತು ನೋಡಿದಾಗ ಹೌದು ಈ ಥರದ್ದೆಲ್ಲ ತುಂಬ ಅದ್ಭುತವಾಗಿದೆ, ತುಂಬ ಹೊರಗಡೆ ಹೋದರೆ ನಮಗೂ ಜನ ಪ್ರೀತಿಸ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂದಾದ್ಮೇಲೇ ನಾವು ಹೊರಗಡೆ ಹೋಗೋಣ, ಹೊರಗಡೆ ತೊಗೊಂಡೋಗಿ ಪ್ರಚಾರ ಮಾಡೋಣ. ಯಾಕೆಂತಂದರೆ ಏನೇ ವಸ್ತುನೂ ನಾವು ಪ್ರಚಾರ ಮಾಡಲಿಲ್ಲ ಅಂತಂದರೆ ಅದನ್ನು ತಲುಪ್ಸೋದಕ್ಕಾಗಲ್ಲ. ಹಾಗಾಗಿ ನಮ್ಮ ವಸ್ತು ಈ ಥರದ್ದು ಒಂದು ಸಿನಿಮಾ ಬರ್ತಾ ಇದೆ, ಈ ಥರದ ಸಿನಿಮಾ ಇಂಥ ದಿನ ರಿಲೀಸ್ ಆಗ್ತಾ ಇದೆ ಅನ್ನೋದನ್ನು ಎಲ್ಲ ಕಡೆ ಗೊತ್ತಾಗಬೇಕು ಫಸ್ಟು. ಈ ಥರದ ಒಂದು ಸಿನಿಮಾ ಇಂಥ ಡೇಟಕ್ಕೆ ಬರುತ್ತೆ ಅಂತ ಅದನ್ನು ಗೊತ್ತುಪಡಿಸೋದಕ್ಕೋಸ್ಕರನೇ ಈ ಪ್ರೆಸ್ ಮೀಟು, ಮತ್ತು ನಾವು ಮಾಡಿರೋ ಸಿನಿಮಾ ಮೇಲಿರುವಂಥ ಕಾನ್ಫಿಡೆನ್ಸ್. ಹಾಗಾಗಿ ಕರ್ಕೊಂಡು ಹೊರಗಡೆನೂ ಹೋಗಿ ಇದನ್ನು ತೊಗೊಂಡು ಹೋಗೋಣ ಅನ್ನೋ ಒಂದು ಭರವಸೆ. ಸಿಗಾರ್ ಸ್ಟೈಲು ಸಿಗ್ನೇಚರ್ ಸ್ಟೆಪ್ ಆಗುತ್ತೆ ಅಥವಾ ಸಿಗ್ನೇಚರ್ ಸ್ಟೈಲ್ ಆಗುತ್ತೆ ಅನ್ನೋದು ಇವತ್ತೇ ಗೊತ್ತಾಗಿದೆ. ಅವ್ರು ಹೊರಗಡೆ ಬಂದಾಗಲೇ ಹೇಳ್ತಾ ಇದ್ರು ಅದೊಂದು ಸೀಕ್ವೆನ್ಸ್, ಅದೊಂದು ಸೀನ್ಸ್ ಆಗು ಸಿನಿಮಾ ಎಷ್ಟು ಮಟ್ಟಿಗೆ ಬಂದಿದೆ ಮತ್ತೆ ಎಷ್ಟು ಹೈ ವೋಲ್ಟೇಜ್ ಆಗಿದೆ ಅನ್ನೋದು. ಸೊ ಅದರ ಸೀಕ್ವೆನ್ಸ್ ಎಷ್ಟಿರುತ್ತೆ ನಮಗೆ? ಇಡೀ ಸಿನಿಮಾ ಹೈ ವೋಲ್ಟೇಜಲ್ಲಿ ಇರುತ್ತೆ. ಇಡೀ ಸಿನಿಮಾ ಒಂದು ಸೀನು ಸಾಕು, 2 ಸೀನು ಅನ್ನೋ ಥರದ್ದೆಲ್ಲ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ತುಂಬ ಹೈ ವೋಲ್ಟೇಜಲ್ಲಿ ಇರುತ್ತೆ. ಸ್ವ್ಯಾಗ ಒಂದೊಂದು 5-5 ನಿಮಿಷಕ್ಕೆ 5-5 ನಿಮಿಷಕ್ಕೂ ಬೇರೆ ಥರ ಅದು ಆಗ್ತಾನೆ ಇರುತ್ತೆ. ಲಾಸ್ಟ್ ಟೀಸರಲ್ಲೂ ಕೂಡ ಅದರಿಂದ ಬಂದಂಥ ಹಣ ಘೋಷಾಲೆಗೆ ಇತ್ತು. ಸೊ ಇವತ್ತು ಹೌಸ್ಫುಲ್ ಆಗಿದೆ, ಈ ಟ್ರೈಲರ್ದು ಅಮೌಂಟ್ ಕೂಡ ಘೋಷಾಲೆಗೆ ಹೋಗುತ್ತೆ. ಅದ್ರ ಬಗ್ಗೆ ನೀವೇ ಏನಿಲ್ಲ, ಏನೇ ಒಂದು ಒಳ್ಳೆ ಕೆಲಸ ಮಾಡೋಕ್ಕಿಂತ ಮುಂಚೆ ನಾವು ಗೋಮಾತೆನ ಪೂಜಿಸ್ತೀವಿ. ಅದೇ ರೀತಿ ಮಾರ್ಟಿನ್ ರಿಲೀಸ್ ಆಗೋಕ್ಕಿಂತ ಮುಂಚೆ ಅದನ್ನು ಪೂಜಿಸಿ ಅದರಿಂದ ಬರುವಂಥ ದುಡ್ಡನ್ನು ಗೋಶಾಲೆ ಕೊಡಬೇಕು ಅನ್ನೋ ಒಂದು ಇದು ಅಷ್ಟೆ. ಯಾಕೆಂತಂದರೆ ನಮ್ಮ ದೇವತೆಗಳಲ್ಲಿ ಗೋಮಾತೆ ಎಲ್ಲ 36,000 ದೇವರುಗಳು ಅದರಲ್ಲಿ ಇರ್ತಾರೆ ಅಂತಾರೆ. ಹಾಗಾಗಿ ಆ ಗೋವಿಗೆ ಸಲ್ಲಿಸ್ತಾ ಇರತಕ್ಕಂಥ ಒಂದು ಪ್ರೀತಿ ಮತ್ತು ನಮ್ಮ ಅಭಿಮಾನ. ಅದಕ್ಕೆ ನೋ ವರ್ಡ್ಸ್ ಮೇಡಮ್. ಯಾಕೆ ಅಂತಂದರೆ ಇವಾಗ ಹೋಗ್ತಾ ಇದ್ದೀವಿ ನಾವು ಹೊರಗಡೆಗೆ, ಅದೇ ಹೇಳಿದ್ರು ಇವರು ಕೇಳಿದಾಗ ಹೇಳಿದೆ. ಈ 13 ಭಾಷೆಯಲ್ಲಿ ನಾವು ಹೊರಗಡೆ ಹೋಗ್ತಿದ್ದೀವಿ ಅಂದಾಗ ನಮ್ಮ ಪ್ರಾಡಕ್ಟನ್ನು ರೀಚ್ ಮಾಡಿ ಅಲ್ಲಿಗೆ ತಲುಪಿಸಿ ಅವ್ರ ಕಡೆಯಿಂದ ಬಂದಂಥ ಒಂದು ಏನು ಅವ್ರ ಕಡೆಯಿಂದ ಏನು ಬರುತ್ತಲ್ಲ ಅವ್ರು ಹೇಳುವಂಥ ಮಾತುಗಳು ಅದೆಲ್ಲದರಿಂದ ಅಲ್ಲಿಗೆ ಗೊತ್ತಾಗುತ್ತೆ. ಅವತ್ತಿಗೆ ರಿಲೀಸ್ ಆಗಿದ್ದ ದಿನ ನಮ್ಗೆ ಎಷ್ಟು ಖುಷಿಯಾಗುತ್ತೆ ಏನು ಅಂತಂದ್ಬಿಟ್ಟು ಖಂಡಿತವಾಗೂ ನಮ್ಮ ಸಿನಿಮಾನ ನೋಡಿ ಖಂಡಿತವಾಗೂ ಅವ್ರ ಕಡೆಯಿಂದ ಒಂದು ಒಳ್ಳೆ ಏನು ರಿವ್ಯೂ ಬರುತ್ತೆ ಅನ್ನೋದನ್ನ ಅನ್ಕೊಂಡೆ. ಸೈಡಿಗಿಟ್ಟು ಮಾರ್ಟಿನ್ ಅಂತ ಬಂದಾಗ ಎಬಿ ಅರ್ಜುನ್ ಅವರಿಗೆ ಸದಾ ನೆನಪಲ್ಲಿ ಉಳಿಯುವಂತ ಯಾವುದಾದ್ರು ಒಂದು ವಿಚಾರವನ್ನು ಶೇರ್ ಮಾಡ್ಬೋದು. ಮಾರ್ಟಿನ್ ಅಂತ ಬಂದಾಗ ವಿವಾದವನ್ನ ಸೈಡಿಗಿಟ್ಟು ಯಾವತ್ತು ನನಗೆ ನೆನಪಲ್ಲಿ ಇರುತ್ತೆ ಗುರು ಈ ವಿಚಾರ ಮಾರ್ಟಿನ್ ಸಿನಿಮಾ ಅಂತ ಬಂದಾಗ. ಏನಿಲ್ಲ, ಕಾಶ್ಮೀರ್ಗೆ ಹೋದಾಗ ಬದುಕು ಬಂದಿದ್ದೀವಿ ಮೇಡಮ್, ಆ ಫ್ಲೈಟ್ ವಿಚಾರನೇ ಇನ್ನೇನು ಇಲ್ಲ. ಅವತ್ತು ಆ ಕಾಶ್ಮೀರ್ಗೆ ನಾವು ಸಾಂಗ್ ಶೂಟ್ ಮಾಡ್ಬೇಕು ಹೋಗ್ಬೇಕಾದ್ರೆ ಅವತ್ತು ನಾವು ಬದುಕ್ತೀವಿ ಅನ್ನೋ ಒಂದು 20 ನಿಮಿಷ ನಾವು ಬದುಕ್ತೀವಿ ಅನ್ನೋ ಒಂದು ಇದಿರಲಿಲ್ಲ. ಆ ಬದುಕು ಬಂದಾದ್ಮೇಲೆ ಆ ಲೈಫ್ನ ಅದ್ದೂರಿಯಾಗಿ ಎಂಜಾಯ್ ಮಾಡಬೇಕು, ಲೈಫು ಯಾವಾಗ ಹೋಗುತ್ತೆ ಅನ್ನೋದು ಗೊತ್ತಾ. ಆ ವಿಚಾರನ ನನ್ನ ಲೈಫ್ ಟೈಮ್ ನಾನು ಮರೆಯಲ್ಲ. ಹಾಂ, ಮುಂಬೈಗೆ ಹೋಗ್ತಾ ಇದ್ದೀವಿ, ಫ್ಲೈಟಲ್ಲೇ ಹೋಗ್ತಾ ಇದೀವಿ ಮೇಡಮ್. ಏನಿಲ್ಲ, ಅದು ಒನ್ ಟೈಮ್ ಹಂಗಾಯ್ತು ಅಂತಂದ್ಬಿಟ್ಟು ನಾವು ಜರ್ನಿ ಮಾಡೋದನ್ನ ಹೆಂಗೆ ನಿಲ್ಸಕ್ಕಾಗತ್ತೆ?